ಹಾಯ್ ಫ್ರೆಂಡ್ಸ್, ಹೇಗಿದ್ರ ಎಲ್ರು? ವೆಲ್ಕಮ್ ಬ್ಯಾಕ್ ಟು ಲೈಫ್ ಸೈಕಲ್. ಏನಪ್ಪಾ ಅಂತ ಹೇಳಿದ್ರೆ, ಸುಮಾರು ಜನ ನಮ್ ತರ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ನಮ್ ತರ ಅಂತ ಹೇಳಿದ್ರೆ, ಸೊ ನಮ್ಮ ನೇಟಿವ್ ಬಂದ್ಬಿಟ್ಟು ಬೇರೆ ಊರು. ಸೊ ನಾವ್ ಇವಾಗ ಇರೋದು ಬೇರೆ ಪ್ಲೇಸ್ ಅಲ್ಲಿ. ಸೊ ಜಾಬ್ ಪರ್ಪಸ್ ಗೋಸ್ಕರ ನಾವು ಇಲ್ಲಿದೀವಿ, ಮತ್ತೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಹೋಗ್ತಾ ಇರ್ತೀವಿ. ಸೊ ಈ ತರ ಇದ್ದಾಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮನೆಗೆ ಸುಮ್ನೆ ತುಂಬಾ ನೆಸೆಸಿಟಿ ಇರೋ ಅವಶ್ಯಕವಾಗಿರುವ ಐಟಮ್ಸ್ನಷ್ಟೇ ನಾವು ಇಟ್ಕೊಂಡಿರ್ತೀವಿ. ಸೊ ಸುಮ್ನೆ ಅನ್ನೆಸೆಸರಿ ಆಗಿ ಜಾಸ್ತಿ ಥಿಂಗ್ಸ್ ಮಾಡ್ಕೊಳಕ್ ಹೋಗೋದಿಲ್ಲ, ಸುಮ್ನೆ ಮತ್ತೆ ಟ್ರಾನ್ಸ್ಫರ್ಗೆ ಶಿಫ್ಟ್ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಪೂಜೆಗಳು ಮಾಡ್ತಾ ಇರ್ತೀವಿ ನಾವು. ಲಕ್ಷ್ಮೀ ಪೂಜೆ, ವರಮಹಾಲಕ್ಷ್ಮಿ ಪೂಜೆ ಆಯಿತು, ಸೊ ಗೌರಿ ಗಣೇಶ, ಈ ಥರದ್ದು ಸುಮಾರು ಪೂಜೆಗಳನ್ನ ನಾವು ಮನೇಲಿ ಮಾಡಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆರತಿ ಒಂದು ಮಿಸ್ ಆಗಿರುತ್ತೆ, ಆರತಿನೇ ಇರಲ್ಲ. ಸೊ ಇಂಥ ಟೈಮಲ್ಲಿ ನಾವು ಆಲ್ಟರ್ನೇಟಿವ್ ಆಗಿ ಯಾವ ಥರ ಆರತಿ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ ನಿಮಗೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಮ ಪೂಜೆಯಲ್ಲಿ ಇದೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ನೋಡೋದಕ್ಕೆ. ಮತ್ತೆ ನಮಗೆ ಒಂದು ಆರತಿ ಮಾಡಿದ್ವಿ ಅಂತ ಹೇಳಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಆಕತಿ. ಸೊ ನೀವು ಯಾವುದೇ ಪೂಜೆ ಮಾಡಿದ್ರು ಇದನ್ನ ಮಾಡಬಹುದು, ತುಂಬ ಚೆನ್ನಾಗಿರ್ತೈತಿ. ಸೊ ನೆಕ್ಸ್ಟು ಗೌರಿ ಗಣೇಶ ಹಬ್ಬ ಬಂತು, ನೀವು ಗೌರಿ ಗಣೇಶ ಹಬ್ಬಕ್ಕೆ ಈ ತರ ಮಾಡಿ ನೋಡ್ರಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಬರ್ರಿ ಇವಾಗ ನೋಡೋಣ ಫ್ರೆಂಡ್ಸ್, ಈ ಆರತಿನ ರೆಡಿ ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಫಸ್ಟಿಗೆ ಕುಂಕುಮ, ಮತ್ತು ಸ್ವಲ್ಪ ವಿಭೂತಿ, ಅಂದರೆ ಅದು ಕಡಲೆ ಬತ್ತೆ ಮಾಡೋದಕ್ಕೆ ವಿಭೂತಿ, ಮತ್ತು ಇದು ಹತ್ತಿ ಮನೆಯದು ಇದು. ಸೊ ನೀವು ಈ ಥರ ರೆಡಿಮೇಡ್ ಬೇಕಾದರೂ ತಗೋಬೋದು. ಒಂದು ಏರ್ಬಡ್ ಬೇಕಾಗುತ್ತೆ. ಸೊ ಈ ಥರದ್ದು ಪ್ಲೇಟು, ನಿಮಗೆ ಯಾವ ಸೈಜ್ ಪ್ಲೇಟ್ ಬೇಕೋ ಆ ಸೈಜ್ ಪ್ಲೇಟ್ ನೀವು ತಗೋಬೋದು. ಸ್ವಲ್ಪ ಎಣ್ಣೆ ಬೇಕಾಗುತ್ತೆ, ದೀಪಂ ಆಯಿಲು. ಫಸ್ಟಿಗೆ ನಾವು ಪ್ಲೇಟ್ ರೆಡಿ ಮಾಡೋಕ್ಕಿಂತ ಮುಂಚೆ ಕಡಲೆ ಬತ್ತೆ ಮಾಡ್ಕೊಂಡು ಬಿಡಬೇಕು. ಇದಕ್ಕೆ ಗುಳ್ಳಬತ್ತೆ ಅಂತ ಕೂಡ ಕರೀತಾರೆ. ಸೊ ಕೆಲವೊಂದು ಕಡೆ ಕೆಲವೊಂದು ಥರ ಕರೀತಾರೆ. ಸೊ ಫಸ್ಟ್ ನಾವು ಇದನ್ನು ಮಾಡ್ಕೊಂಡು, ಸೊ ನಿಮಗೆ ದೊಡ್ಡ ಸೈಜಲ್ಲಿ ಬೇಕಾದರೆ ಜಾಸ್ತಿ ಹತ್ತಿ ತಗೊಂಡು ಮಾಡ್ಕೊಳ್ಳ್ರಿ, ಕಡಿಮೆ ಚಿಕ್ಕದಾಗಿ ಮಾಡ್ಕೊಳ್ಳೋಂಗಿದ್ರೆ ಕಡಿಮೆ ಹತ್ತಿ ತಗೊಂಡು ಮಾಡ್ಕೊಳ್ಳ್ರಿ. ಈ ಥರ ನೀವು ಮತ್ತು ತುದಿಗೆ ಎಕ್ಸ್ಟ್ರಾ ಹತ್ತಿ ಹಾಕಿ ಈ ಥರ ನೀಟಾಗಿ ಫಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತೈತಿ ನೋಡ್ರಿ. ಈ ಥರ ಎಷ್ಟು ಚೆನ್ನಾಗಾಗ್ಯವು. ಹಾಗೆ ಇಲ್ಲಿ ನಾನು ದೊಡ್ಡದು ಕೂಡ ಮಾಡಿದ್ದೀನಿ, ಮತ್ತು ಚಿಕ್ಕದು ಕೂಡ ಮಾಡಿಟ್ಟಿದ್ದೀನಿ. ಸೊ ನಿಮಗೆ ಯಾವ ಸೈಜಲ್ಲಿ ಇಷ್ಟ ಆಗುತ್ತೋ. ಸೊ ದೊಡ್ಡದು ಮಾಡಿಟ್ರೆ ತುಂಬ ಲಾಂಗ್ ಟೈಮಲ್ಲಿ ಉರಿಯುತ್ತೆ ಆರತಿ. ಸೊ ಚಿಕ್ಕದು ಮಾಡಿದ್ರೆ ಬೇಗ ಹೋಗುತ್ತೆ. ಸೊ ನಿಮಗೆ ಯಾವ ಸೈಜಲ್ಲಿ ಬೇಕಾಗುತ್ತೋ ಆ ಸೈಜಲ್ಲಿ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಪ್ಲೇಟಿಗೆ ರಂಗೋಲಿ ಹಾಕೋಣ. ಸೊ ಒಂದು ಏರ್ಬಡ್ ತಗೊಂಡು ಯೂಸ್ ಮಾಡದೇ ಇರೋದು. ಸೊ ಈ ಥರ ಆಯಿಲಲ್ಲಿ ಅದನ್ನು ಡಿಪ್ ಮಾಡ್ಕೋಬೇಕು. ಸೊ ಡಿಪ್ ಮಾಡ್ಕೊಂಡು ಇವಾಗ ನಿಮಗೆ ಯಾವುದು ಇಷ್ಟ ಆಗುತ್ತೋ, ನಿಮಗೆ ಇಷ್ಟವಾದ ರಂಗೋಲಿನ ನೀವು ಪ್ಲೇಟಲ್ಲಿ ಹಾಕ್ಕೋಬೋದು. ತುಂಬ ದೊಡ್ಡ ತಟ್ಟೆ ತಗೊಂಡು ದೊಡ್ಡ ರಂಗೋಲಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಸೊ ನಾನು ಇಲ್ಲಿ ತೋರಿಸೋದಕ್ಕೆ ಅಂತೇಳಿ ಸಿಂಪಲ್ಲಾಗಿಯೇ ಚಿಕ್ಕ ರಂಗೋಲಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದಕ್ಕೆ ಕುಂಕುಮಾರತಿ ಅಂತ ಕೂಡ ಹೇಳ್ಬೋದು, ತುಂಬಾ ಶ್ರೇಷ್ಠ ಇದು. ಎಕ್ಸ್ಪೆಷಲಿ ಇದನ್ನು ಹೆಣ್ಣು ದೇವತೆಗೆ ಮಾಡ್ತಾರೆ ನಮ್ಮೂರ ಕಡೆ. ಸೊ ಇವಾಗ ನಾನು ರಂಗೋಲಿ ಬಿಡಿಸ್ಕೊಂಡಿದ್ದಾಯಿತು ಎರಡು ತಟ್ಟೆಗೆ ಕೂಡ. ಮತ್ತು ಲೈಟಾಗಿ ಈ ಥರ ಕುಂಕುಮನ ಹಾಕಬೇಕು ಅದಕ್ಕೆ. ಸೊ ನೀಟಾಗಿ ಹಾಕಿದ ಮೇಲೆ ಆಮೇಲೆ ಒಂದ್ಸರಿ ಸ್ಪ್ರೆಡ್ ಮಾಡಬೇಕು. ಇವಾಗ ರೆಡಿ ಆಯಿತು ಪ್ಲೇಟು. ಸೊ ಇವಾಗ ನಿಮಗೆ ಯಾವ್ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಸೊ ಕಡಲೆ ಬತ್ತೆನ ಇಡ್ಬೋದು. ಸೊ ನೀವು 9 ಇಡ್ಬೋದು, 5 ಇಡ್ಬೋದು, 10 ಇಡು, 11 ಇಡ್ಬೋದು. ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಸೊ ರೌಂಡಲ್ಲಿ ನೀವು ಇಟ್ಟು ಚೆನ್ನಾಗಿ ಎಣ್ಣೆಲಿ ಅದ್ದಿಟ್ಟರೆ ಇನ್ನೂ ಚೆನ್ನಾಗಿ ಪರ್ಫೆಕ್ಟಾಗಿ ಕುತ್ಕೊಂತವು. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸಂಜೆ ನಾನು ನಿಮಗೆ ಇದನ್ನು ಹಚ್ಚಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಫ್ರೆಂಡ್ಸ್ ಬರ್ರಿ, ಇವಾಗ ಸಂಜೆ ಆಗೈತಿ. ಸೊ ಇವಾಗ ಹಾಗೆ ಆರತಿಗೆ ಹೆಂಗೂ ನಾವು ಸಂಜೆ ಕಸ ಗುಡಿಸಿ ದೀಪ ಹಚ್ಚಬೇಕಲ್ವ, ಇವಾಗ 6 ಗಂಟೆ ಆಗೈತಿ. ಸೊ ಇವಾಗ ನಾನು ನಿಮಗೆ ಹಚ್ಚಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತೈತಿ ಅಂಥೇಳಿ. ನಾನಿಲ್ಲಿ
ಈ ಥರ ರೌಂಡ್ ಶೇಪಲ್ಲಿ ಇಟ್ಟನಿ. ಸೊ ಮಧ್ಯಕ್ಕೆ ಒಂದು ಇಟ್ಟನಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಅಂಥೇಳಿ. ಫ್ರೆಂಡ್ಸ್ ನೋಡಿದ್ರಲ್ಲ ಆರ್ತಿನ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ, ತುಂಬಾ ಈಸಿ ಇದು. ಸೊ ನೀವು ಕೂಡ ಎಲ್ಲ ಪೂಜೆಗಳನ್ನು ನೀವು ಮಾಡಿದಾಗ ಈ ಥರ ಮಾಡಿರಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಆಲ್.